ಅಷ್ಟು ಅಮೂಲ್ಯವಾಗಿರೋದು ಏನಮ್ಮ ಅದು? ಹೇಳ್ತೀನಿ ಸಮಯ ಬರಲಿ. ಅಂದಾಗೆ ನೀನೇನು ಕೇಳ್ಕೊಂಡೆ? ಒಂದು ವಸ್ತುನ ಹುಡುಕ್ತಿದ್ದೀನಿ, ಅದು ಸಿಗ್ಲಿ ಅಂತ ಬೇಡ್ಕೋತಿದ್ದೀನಿ. ಹುಡುಗಿನ ಅಥವಾ ಇನ್ನೊಂದು ದೊಡ್ಡ ಕೆಲಸನ? ಇಲ್ಲ, ನಾನು ಹುಡುಕ್ತಾ ಇರೋದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ. ಆಕ್ಚುಲಿ ಈ ಜಗತ್ತಲ್ಲಿ ಅದಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ, ಅದಕ್ಕಿಂತ ಒಳ್ಳೆ ಸಂಗತಿನೇ ಯಾವುದೂ ಇಲ್ಲ. ಬೇಗ ಸಿಗ್ಲಪ್ಪ ನಿನಗೆ, ಒಳ್ಳೇದಾಗ್ಲಿ. ನಿಮಗೂ ನೀವು ಹುಡುಕ್ತಿರೋದು ಬೇಗ ಸಿಗ್ಲಿ. ಯಾರಿಗೆ ಗೊತ್ತು, ದೇವರು ನಮ್ಮಿಬ್ಬರಿಗೂ ಒಟ್ಟಿಗೆ ಹರಿಸಿದ್ದಾನೆ ಅಂದ್ಮೇಲೆ ಒಂದೇ ದಿನ ಒಂದೇ ಕ್ಷಣ ನಮ್ಮ ಬೇಡಿಕೆನೂ ಈಡೇರ್ಬಹುದು. ಹಾಗೆ ಆಗ್ಲಪ್ಪ, ಅದಕ್ಕಿಂತ ಖುಷಿ ಇನ್ನೇನಿದೆ? ಪ್ರಸಾದ ತಿನ್ನು. ನನ್ನ ಆಣೆ ಮಾಡಿ ಹೇಳ್ತೀನಿ ಮಾವ, ನಾನು ಇದನ್ನ ಬರ್ದಿಲ್ಲ. ನಾನು ಯಾಕೆ ಇದನ್ನ ಬರೆದು ದೀಪು ಮದುವೆ ಹಾಳು ಮಾಡ್ಲಿ? ನನ್ನ ನಾದಿನಿ ಅವಳು, ನನಗೆ ಅವಳು ಅಂದ್ರೆ ಜೀವ. ಅವಳ ಜೀವನದಲ್ಲಿ ನಾನು ಆಟ ಆಡ್ತೀನ. ಇದು ನಿಜವಾಗ್ಲೂ ನಾನ್ ಬರ್ದಿದ್ದಲ್ಲ. ಸತ್ಯವತಿ, ನೀನಿನ್ನೂ ನನ್ನ ಮಗಳ ತಂಟೆಗೆ ಬರೋದು ಬಿಟ್ಟಿಲ್ಲಲ್ಲ. ನಾನು ಸುಮ್ಮನೆ ಬಿಡಲ್ಲ, ನಿನಗೆ ಏನು ಮಾಡ್ಬೇಕು ಅದು ಮಾಡೇ ತಿರ್ತೀನಿ. ಎಲ್ಲಿದ್ದಾಳಮ್ಮ ನಿನ್ನ ಮನೆ ಹಾಳ ಅಮ್ಮ? ಈಗ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಿದ್ದಾಳಲ್ಲ, ಇದಕ್ಕೆ ಮುಂಚೆ ಅವಳು ಆಡಿರೋ ಕಳ್ಳಾಟ ಎಲ್ಲ ಬಯಲ್ ಮಾಡ್ತೀನಿ ಎಲ್ಲರ ಮುಂದೆ. ಇವತ್ತು ಫೋನ್ ಮಾಡು ಅವಳಿಗೆ. ಮಾವ ಅದು ಮಾಡು. ಸ್ಪೀಕರ್ ಆನ್ ಮಾಡು. ಎಡ ಸಿಂಚೆ ಅಮ್ಮ, ಅದು ಎಲ್ಲಿದ್ಯಾ? ದನಿ ಯಾಕೆ ನಡೆಸ್ತಾ ಇದೆ ನಿಂದು ಅಮ್ಮ? ಎಲ್ಲಿದ್ಯಾ ಹೇಳು. ಅಯ್ಯೋ, ಇಲ್ಲೇ ಹನುಮಂತನ ದೇವಸ್ಥಾನದಲ್ಲಿ ಇದನ್ ಕಣೆ. ಯಾಕೋ ಬೇಜಾರಾಗಿತ್ತು, ಬಂದಿದ್ದೆ. ಪ್ರಸಾದ ಕೊಟ್ರು, ಚೆನ್ನಾಗಿತ್ತು, ತಿಂತಾ ಇದ್ದೀನಿ. ಆಮೇಲೆ ಮಾಡ್ತೀನಿ ಇಡು. ಹ್ಮ್, ಈ ಪುರುಷೋತ್ತಮ್ ಬರೀ ಬಾಯಿ ಮಾತಲ್ಲಷ್ಟೇ ಎಚ್ಚರಿಕೆ ಕೊಡಲ್ಲ ಅನ್ನೋದನ್ನ ಅವಳಿಗೆ ಗೊತ್ತು ಮಾಡಿಸ್ತೀನಿ ನಾನು. ಅಪ್ಪ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಪ್ಪ. ಈ ವಿಷಯನ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಅನ್ನಿಸ್ತದೆ. ಬೆಳೆಸೋದು ಬೇಡ. ನಾನು ಬೆಳೆಸ್ತಾ ಇಲ್ಲ ಒಬ್ಬಚ್ಚಿ, ಆ ಮನೆ ಹಾಳಿ ಬೆಳೆಸ್ತಾ ಇರೋದಿದ್ನೆಲ್ಲ. ಅವಳು ಬೆಳೆಸ್ತಾ ಇರೋ ಈ ನಾಟಕನ ಕಟ್ ಮಾಡ್ಬೇಕು ಅಂದ್ರೆ ನಾನು ಕ್ರೂರಿ ಆಗ್ಲೇಬೇಕು. ಅವಳು ಎಂಥ ಅವಳು ಅಂತ ಎಲ್ಲರ ಮುಂದೆ ಅವಳು ಬಂಡವಾಳನ ಬಯಲು ಮಾಡ್ಬೇಕಿವತ್ತು. ಸರ್, ಅದು ಸತ್ಯವತಿ ಅನ್ನೋ ಹೆಸರಿನ ಹೆಂಚು ಒಂದ್ ಕೆಟ್ಟವಳ ಸರ್, ನಾನು ಅವಳನ್ನ ಹುಡುಕ್ತಾ ಇದ್ದೀನಿ. ನೀವೇನಾದ್ರು ನೋಡಿದ್ರ? ಯಾಕೆ ಸರ್ ಹೀಗೆ ಮಾತಾಡ್ತಿದ್ದೀರಾ? ಏನಾದ್ರು ಸಮಸ್ಯೆ ಇದೆಯಾ? ಏನಾಯ್ತು ದೀಪಿಕಾ, ನಿಮ್ ತಂದೆ ತುಂಬಾ ಕೋಪದಲ್ಲಿದ್ದಾರೆ ಅಂತ ಅನ್ಸ್ತಿದ್ಯಲ್ಲ. ಏನಾಯ್ತು ರಜತ್? ನಿಮ್ಮ ಮತ್ತೆ ದೀಪು ಬಗ್ಗೆ ಏನನ್ನ ಸುದ್ದಿ ಹಬ್ಬಿಸಿದ್ದಾರೆ? ವಾಟ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಜ, ಆ ಯಮ್ಮನ್ ಬರೀ ಇದೇ ಕತೆ ಆಗೋಗಿದೆ. ಅಪ್ಪ ಇದಕ್ಕೂ ಮುಂಚೆ ವಾರ್ನ್ ಮಾಡಿದ್ರು, ಕೇಳಲಿಲ್ಲ. ಇವಾಗ ಸಿಟ್ಟು ಬಂತು, ಹುಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನಿಮ್ಮ ಮತ್ತೆ ದೀಪು ಮದುವೆ ಮುಗ್ದ್ಬಿಡೋಕೆ ಆ ಸತ್ಯವತಿನೇ ಕಾರಣ.
ಇರ್ಲಿದ್ಯಾ ನೀನು? ಮಾಡೋ ಅನಾಚಾರ ಅಲ್ಲ, ಮಾಡಿಬಿಟ್ಟು ದೇವ್ರ ಹತ್ರ ಬಂದಿದ್ಯಾ? ದೇವ್ರ ಹತ್ರ ನಿನ್ ಇವತ್ತು ಅದು ಯಾವ ದೇವ್ರ ಕಾಪಾಡ್ತಾನೋ ನಾನು ನೋಡ್ತೀನಿ. ಏಯ್, ಯಾಕಂದ್ ಕೂಗಾಡ್ತಿದ್ಯಾ? ನಿನ್ ತಂಟೆಗ್ ಬರಲ್ಲ ಅಂತ ಹೇಳಿದಿನ ಇಲ್ವಾ? ಜಾಗ ಬಿಡು, ಹೋಗ್ಬಿಟ್ಟು ನಾನು. ಬರೀ ಹೇಳಿದ್ರೆ ಸಾಲದು, ಹೇಳಿದ ಮಾತಿನ ತರ ನಡ್ಕೋಬೇಕು, ಅದ್ ನಿನಗೆಲ್ ಬರುತ್ತೆ? ಅವು ಹಾವಿದಂಗೆ ಹಾಗೆ ಸಾಧಿಸದೆ ನಿನ್ ಕೆಲ್ಸ ಆಗೋಯ್ತು. ನೋಡೋ, ಸುಮ್ನೆ ಅರ್ಥ ಆಗಂಗ್ ಮಾತಾಡು. ಏನೇನೋ ಮಾತಾಡಿದ್ರೆ ನನಗೆ ಅರ್ಥ ಆಗಲ್ಲ, ತಲೆಗೂ ಹೋಗಲ್ಲ. ಆಮೇಲೆ ಸುಮ್ನೆ ಅನ್ರಿಸ್ಕೊಳ್ಳೋದಿಕ್ಕೆ ನನಗೇನ್ ತಿಕ್ಕಲಿಡ್ತಿಲ್ಲ. ನಾಟಕ ಮಾಡೋದ್ ನಿನ್ ನೋಡಿ ಕಲಿಬೇಕು. ನನ್ನ ಮಗಳ ತಂಟೆಗ್ ಬರಲ್ಲ ಬರಲ್ಲ ಅಂದೋಳು, ಇದೇನು ಇದೇನ್ ಮಾಡಿರೋದ್ ನೀನು? ಮಾತಾಡು. ಇವಳು ಎಂಥವಳು ಅಂತ ನನಗ್ ಮಾತ್ರ ಗೊತ್ತು ಆನಂದ್ ಸರ್. ಇವತ್ತು ಎಲ್ಲಾರ ಮುಂದೆ ಬಯಲು ಮಾಡ್ತೀನಿ ಅದನ್ನ. ನೀವ್ ಅನ್ಕೊಂಡ ಹಂಗಲ್ಲ ಇವಳು. ಸಾಕು ಸಾಕಿನ್ ಮಾತಾಡ್ಬೇಡ. ನಾನ್ ತಪ್ಪು ಮಾಡಿದ್ದೀನಿ, ನನ್ನಿಂದ ಅಪರಾಧ ಆಗಿದೆ. ಇನ್ಮೇಲೆ ನಿನ್ ಮಗಳ ತಂಟೆಗ್ ನಾನ್ ಬರೋದಿಲ್ಲ, ನಂಗ್ ಕ್ಷಮಿಸ್ಬಿಡು. ಬೇಡ ಪುರುಷೋತ್ತಮ್, ದಯವಿಟ್ಟು ಏನು ಮಾತಾಡ್ಬೇಡ. ಇನ್ನೊಂದ್ ಪದ ಮಾತಾಡಿದ್ರು ನನ್ ಜೀವನ ಹಾಳಾಗ್ ಹೋಗ್ಬಿಡುತ್ತೆ. ಅದು ಗೊತ್ತಿದೆ ತಾನೆ? ಮತ್ ಯಾಕೆ ನನ್ ಮಗಳ ಜೀವನದಲ್ಲಿ ಕಡ್ಡಿ ಅಲ್ಲಾಡಿಸ್ತಾ ಇದೀಯ? ನಾನು ಎಷ್ಟು ಸರ್ತಿ ಅಂತ ಹೇಳಿದ್ದೀನಿ ನಿನಗೆ? ನಿನ್ ಮಗಳ ತಂಟೆಗ್ ಬರಲ್ಲ ಅಂತೀಯ, ಮತ್ ಮತ್ ಅದನ್ನೇ ಮಾಡ್ತಾ ಇರ್ತೀಯ. ಇನ್ನು ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು? ನನ್ ಕೈಲಾಗಲ್ಲ, ದೇವ್ರಾಣಿಗೂ ನನ್ ಕೈಲಾಗಲ್ಲ. ಇಲ್ ಕೇಳ್ರಪ್ಪ, ಇವಳು ಬರೀ ಜಗಳ ಗಂಟೆ ಸತ್ಯವತಿ ಅಲ್ಲ. ಇವಳು ದಿನ ನಿನ್ ಪಾದ ಪೂಜೆ ಮಾಡ್ತೀನಪ್ಪ. ಏನಮ್ಮ ಇದೆಲ್ಲ? ನನ್ನ ಮಗ ಮಗ ಅಂತಿರೋ ನೀವು ನನ್ನ ದೀಪಿಕಾ ಬಗ್ಗೆ ಊರೆಲ್ಲ ಕೆಟ್ಟಸುದಿ ಹಾಕ್ಸಿದೀರಾ? ನಂಗೆ ನಿಜ ಇದನ್ನ ನಂಬಕ್ ಆಗ್ತಿಲ್ಲ. ನೀವು ಇಷ್ಟೊಂದು ಚೀಪ್ ಕೆಲಸ ಮಾಡಿದೀರಾ? ಅಲ್ಲ, ನನ್ನ ದೀಪಿಕಾ ಮದ್ವೆ ನಿಂತಿದ್ದಕ್ಕೆ ನಿಮ್ಗೇನ್ ಸಿಕ್ತು? ನಾನು ದೀಪಿಕಾ ದೂರ ಆಗೋಗ್ ಯಾಕೆ ಮಾಡಿದ್ರಿ? ನಿಮ್ಮನ್ನ ನನ್ ಬರೀ ಬಾಯಿ ಮಾತಿಗೆ ಅಮ್ಮ ಅಂತ ಕರಿತಿರ್ಲಿಲ್ಲ, ನನ್ ಸ್ವಂತ ಅಮ್ಮ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ನೋಡಿದಾಗ ನನ್ಗೆ ಎಷ್ಟು ಖುಷಿ ಆಗೋದು. ನನ್ ಮುಂದೆ ನನ್ನ ಅಮ್ಮನೇ ನಿಂತಿದ್ದಾರೇನೋ ಅಂತ ಮಮತೆ ಬರ್ತಿತ್ತು. ಆದ್ರೆ ಈಗ ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ ಮೇಲೆ ಕಿರಿಕಿರಿ ಅನಿಸ್ತಾ ಇದೆ. ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಆಗ್ತಿಲ್ಲ. ಅದು ಹಾಗಲ್ಲ ಮಗು, ಪ್ಲೀಸ್. ನಿಮ್ ಬಾಯಲ್ಲಿ ಇನ್ ಯಾವತ್ತು ನನ್ನ ಮಗ ಅಂತ ಕರಿಬೇಡಿ. ನನ್ ನಿಮ್ ಮೇಲೆ ನಿಜವಾಗ್ಲೂ ಬೇಜಾರಾಗಿದೆ. ಪುರುಷೋತ್ತಮ್ ಸರ್ ಅವರು ಯಾವತ್ತು ಇಷ್ಟೊಂದು ಸಿಟ್ ಮಾಡ್ಕೊಂಡ್ರೋ ನೋಡೇ ಇಲ್ಲ. ಅವ್ರು ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ನೀವಿನ್ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ. ಹೌದು, ಪುರುಷೋತ್ತಮ್ ಸರ್ ಅವ್ರು ಯಾವ್ದೋ ಸತ್ಯ ಹೇಳ್ತೀನಿ ಅಂತ ಕುಗ್ ಹೋಗಿದ್ರಿ ನೀವು. ಲೇ ಪುರುಷೋತ್ತಮ, ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದೆ ಅಲ್ವಾ? ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದರಲ್ಲೂ ಆನಂದನ ಮುಂದೆ ನಾನು ನಿನ್ನ ಕಾಲು ಹಿಡಿಯೋ ಹಾಗೆ ಮಾಡಿಬಿಟ್ಟೆ ಅಲ್ಲ, ದೊಡ್ಡ ಪ್ರಮಾದನೇ ಮಾಡಿಬಿಟ್ಟೆ. ಬಿಡಲ್ಲ ಕಣ, ನಿನ್ನ ಇನ್ ಯಾವ ಕಾರಣಕ್ಕೂ ಬಿಡಲ್ಲ. ಯಾವ ಮಗಳಿಗೋಸ್ಕರ ನನ್ನ ಎಷ್ಟು ಕೀಳಾಗಿ ನಡೆಸ್ಕೊಂಡ್ಯೋ, ಅದೇ ಮಗಳ ಜೀವನಕ್ಕೆ ಬೆಂಕಿ ಹಚ್ಚಿ ಆ ಬೆಂಕಿಲೇ ನಾನು ಚಳಿ ಕಾಯಿಸ್ಕೊತೀನಿ. ನನ್ನ ಹೆಸರಿಗೆ ಕಳಂಕ ತರೋ ಮುಂಚೆ ನೀನ್ ಯಾವತ್ತೂ ತಲೆ ಎತ್ತಕ್ಕೆ ಹಾಕದೇ ಇರೋ ಹಾಗೆ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸತ್ಯವತಿನೇ ಅಲ್ಲ.